अन्पूर्णा स्वल्प काफी तगंबा तगोळ्ळि वेदन एजुकेशन खर्चु वेच्चक्केल्ल कम्मी अंद्रे 8-10 लक्ष बेकु हेग्री होंदिस्तीरा हणना पॉलिटिकल पार्टी ಅವರು सूट केस ಕಳಿಸ್ತೀನಿ ಅಂದಿದ್ದಾರೆ ಅದಕ್ಕೆ ಕಾಯ್ತಾ ಇದ್ದೀನಿ ನಿಮಗೆ ಯಾವಾಗಲೂ ತಮಾಷೆನೇ ಸೀರಿಯಸ್ ಆಗಿ ತಗೊಳ್ಳೋಣ ಮತ್ತೆ ಏನು ಹೇಳಿ ನಿಮಗೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ನಾನು ಅಷ್ಟು ಹಣ ಎಲ್ಲಿಂದ ಬರಬೇಕು ಮತ್ತೆ ಅವಳು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದೀರಾ ಇರೋಳು ಒಬ್ಬಳು ಮಗಳು ತುಂಬಾ ಕನಸು ಕಟ್ಟಿಕೊಂಡಿದ್ದಾಳೆ ಅದಕ್ಕೆ ಯಾಕೆ ತಣ್ಣೀರು ಎರ್ಚಿರಿ ನಮ್ದೊಂದು ಸೈಟ್ ಇದೆಯಲ್ಲ ಅದನ್ನೇ ಮಾರಿ ಅವಳ ಆಸೆ ಪೂರೈಸೋಣ ಅಂದ್ಕೊಂಡಿದ್ದೀನಿ ಅಲ್ಲರಿ ಆ ಸೈಟಲ್ಲಿ ಒಂದು ಮನೆ ಕಟ್ಟಬೇಕು ಆ ಮನೇಲೆ ನಮ್ಮ ಮಗಳು ಮದುವೆ ಮಾಡಬೇಕು ಅಳಿಯನ್ನು ಜೊತೆಲಿ ಇಟ್ಕೊಂಡು ಸಾಯೋವರೆಗೂ ಅಲ್ಲೇ ಇರಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ರಿ ಇಟ್ಕೊಂಡಿದ್ದೆ ಆದರೆ ನಮ್ಮ ಆಸೆಗಿಂತ ಅವಳ ಆಸೆ ಮುಖ್ಯ ತಾನೆ ಅವಳಿಗೆ ಅಮೆರಿಕ ಇಷ್ಟ ಆಗಿದೆ ಅಲ್ಲಿ ಹೋಗಬೇಕು ಅಂತ ಮನಸ್ಸು ಮಾಡಿದ್ದಾಳೆ ಒಟ್ಟಿನಲ್ಲಿ ಅವಳು ಸಂತೋಷವಾಗಿದ್ರೆ ಸಾಕು ಅಪ್ಪ ನನಗೆ ನನ್ನ ಸಂತೋಷಕ್ಕಿಂತ ನಿಮ್ಮ ಸಂತೋಷನೇ ನನಗೆ ಮುಖ್ಯ ನಾನು MS ಮಾಡೋಕ್ಕೆ ಅಮೆರಿಕಾಗೆ ಹೋಗಲ್ಲ ಇಲ್ಲೇ ಎಲ್ಲಾದರೂ ಕೆಲಸ ನೋಡ್ಕೋತೀನಿ ಆದರೆ ನೀವು ಸೈಟ್ ಮಾತ್ರ ಮಾರಬೇಡಿ ಕರೆಕ್ಟ್ ಅಂಕಲ್ ನಮ್ಮ ದೇಶದಲ್ಲಿ ಏನು ಕಮ್ಮಿ ಇದೆ ಅಂತ ಅಮೆರಿಕಾಗೆ ಹೋಗಬೇಕು ಈಗ ಅಲ್ಲಿರೋರಿಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ ವೇದನ ಅಮೆರಿಕಾಗೆ ಹೋಗ್ಬಿಟ್ರೆ ಆಮೇಲೆ ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ ನೀನಿದೆಯಲ್ಲಪ್ಪ ಇದೀನಿ ಆದರೂ ಅಲ್ಲ ನಮ್ಮ ನಂತರ ಈ ಆಸ್ತಿ ಇವಳದೇ ತಾನೆ ಆ ಸೈಟ್ ಇಟ್ಕೊಂಡು ಏನಾಗಬೇಕು MS ಮಾಡಬೇಕು ಅನ್ನೋದು ಇವಳು ಕನಸು ಸೀಟ್ ಸಿಕ್ಕಿದೆ ಇಂಥ ಅವಕಾಶ ಯಾರು ಕಳ್ಕೊತಾರೆ ಓದ್ ಮುಗಿಸ್ಕೊಂಡು ಮದುವೆಯಾಗಿ ಸೆಟ್ಲ್ ಆದ್ಮೇಲೆ ಇಂಡಿಯಾಗೆ ವಾಪಸ್ ಬರ್ಬೋದಲ್ಲ ಆಂಟಿ ಅಮೆರಿಕಾಗೆ ಹೋದ್ಮೇಲೆ ವಾಪಸ್ ಬರ್ತಾರೆ ಅನ್ನೋದೆಲ್ಲ ಸುಳ್ಳು ಏನಿಲ್ಲ ಒಂದು ಲೆವೆಲ್ಗೆ ಸೆಟ್ಲ್ ಆದ್ಮೇಲೆ ಖಂಡಿತ ವಾಪಸ್ ಬರ್ಬೋದು ಕರೆಕ್ಟ್ ಆಮೇಲೆ ಇದಕ್ಕಿಂತ ದೊಡ್ಡ ಸೈಟ್ ತಗೊಂಡು ದೊಡ್ಡ ಮನೆ ಕಟ್ಕೊಂಡು ದೊಡ್ಡದಾಗೆ ಬದುಕಬಹುದು ಹೌದಪ್ಪ ಯೋ ಕರೆಕ್ಟ್ ಸಿದ್ದು ಯಾರಾದರೂ ಸೈಟ್ ತಗೊಳ್ಳೋರಿದ್ರೆ ನೋಡಪ್ಪ ಬ್ರೋಕರ್ ಕಮಿಷನ್ ನಿನಗೆ ಕೊಡ್ತೀನಿ ಏನು ಅಂಕಲ್ ನಿಮ್ಮ ಹತ್ರ ಕಮಿಷನ್ ತಗೊಳ್ಳೋಷ್ಟು ದೂರದವನಾಗ್ಬಿಟ್ನ ನಾನು ತಮಾಷೆಗೆ ಹೇಳಿದ್ನಪ್ಪ ನೀನು ನಮ್ಮ ಹುಡುಗ ಚಿಕ್ಕ ವಯಸ್ಸಿಂದ ನಾನು ನಮ್ಮ ಮಗಳ ಜೊತೆನೇ ಬೆಳೆದವನು ಅದಕ್ಕೆ ಹೇಳಿದೆ ಬೇಜಾರು ಮಾಡ್ಕೋಬೇಡ ಯಾರಾದರೂ ಇದ್ರೆ ಹೇಳು ಸರಿ ಅಂಕಲ್ ಸಾರ್ ನಮ್ಮ ಅಜ್ಜಿ ತಾತನಿಗೆ 100 ವರ್ಷ ಆಗ್ತಾ ಬಂತು ಸ್ವಂತ ಮನೆ ಕಟ್ಟಿಸಿ ಅದರಲ್ಲಿ ಸಾಯ್ಬೇಕು ಅಂತ ಅವ್ರ ಹಠ ಆದರೆ ಅವ್ರ ಮನೇನೂ ಕಟ್ಟಿಸ್ಲಿಲ್ಲ ಅವರು ಸಾಯ್ಲಿಲ್ಲ ಹೌದಾ ಹ್ಞೂ ಮೇಡಮ್ ನಮ್ಮ ಅಪ್ಪ ಅಮ್ಮನಿಗೂ 80 ವರ್ಷ ಆಗ್ತಾ ಬಂತು ಅವರಿಗೂ ಸ್ವಂತ ಮನೇಲಿ ಸಾಯ್ಬೇಕು ಅಂತ ಹಠ ಮನೇನೂ ಕಟ್ಟಿಸ್ಲಿಲ್ಲ ಅವರು ಸಾಯ್ಲಿಲ್ಲ ನಿಮ್ಮದು ಅದೇ ಹಠ ಅನ್ನಿ ಏನು ಮಾಡ್ತೀರಾ ಒಬ್ಬೊಬ್ಬರಿಗೆ ಒಂದೊಂಥರ ಆಸೆಗಳನ್ನ ಪೂರೈಸೋಕ್ಕೆ ಹೆಣಗಾಡೋದು ತಾನೇ ಜೀವನ ಎಲ್ಲಪ್ಪ ಇನ್ನು ನಮ್ಮ ಸೈಟ್ ಸಿಗ್ಲೇ ಇಲ್ಲ ಸಿದ್ದು ಸ್ವಲ್ಪ ಗಾಡಿ ನಿಲ್ಲಿಸು ಸ್ವಲ್ಪ ಮುಂದಕ್ಕೆ ತಗೋ ಇಲ್ಲ ನಿಲ್ಸು ನಮ್ಮ ಜಾಗದಲ್ಲಿ ಯಾರೋ ಕಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ಬೋರ್ಡ್ ನೋಡು ಸರಿಯಾಗಿ ನೋಡಿ ಸರ್ ಇದು ನಿಮ್ದೇನಾ ಸೈಟು 100% ಈ ಸೈಟ್ ನಮ್ದೇ ನಾನು ಚೆನ್ನಾಗಿ ನೆನಪಿದೆ ಈ ಎಲೆಕ್ಟ್ರಿಕ್ ಪೋಲ್ ಎದುರಿಗಿರೋದೆ ನಮ್ಮ ಸೈಟು ಎಲೆಕ್ಟ್ರಿಕ್ ಪೋಲ್ ನೆನಪಿಟ್ಕೊಂಡು ಏನು ಪ್ರಯೋಜನ ಸೈಟ್ ನಂಬರ್ ನೆನಪಿಟ್ಕೋಬೇಕು ನಿಮ್ಮ ಸೈಟ್ ನಂಬರ್ ಎಷ್ಟು 69 96 ಅಲ್ಲ ತಾನೆ ಅಂಕಲ್ ಸೈಟ್ ನಂಬರ್ 69 ಇದೇನೆ ಅಂದಮೇಲೆ ಯೋಚನೆ ಮಾಡೋದೇನಿದೆ ಬನ್ನಿ ವಿಚಾರಿಸೋಣ ಬಾಮ್ ಯಾರಿದ್ದೀರಿ ಒಳಗಡೆ ಹಲೋ ಯಾರಿದ್ದೀರಿ? ಏನ್ರಿ ಸೈಟ್ ನಂಬರ್ 69 ಇದೆ ಅಲ್ವಾ? ಇದೇನೆ ಅಲ್ಲಪ್ಪ, ಥರ್ಡ್ ಬ್ಲಾಕ್ ಫೋರ್ತ್ ಸ್ಟೇಜ್ ಸೈಟ್ ನಂಬರ್ 69 ಅದಾ? ಅದು ಇದೇನೆ, ಥರ್ಡ್ ಬ್ಲಾಕ್ ಫೋರ್ತ್ ಸ್ಟೇಜ್ ಸೈಟ್ ನಂಬರ್ 69 ಇದೇನಾ? ಇದೆ ಅಂತ ಹೇಳಿದ್ನಲ್ಲ. ಸರಿ, ನಿಮ್ಗೇನ್ ಬೇಕಾಗಿತ್ತು? ಏನ್ ಬೇಕಾಗಿತ್ತು ಅಂತ ನಮ್ಮನ್ನೇ ಕೇಳ್ತಿದ್ಯಲ್ಲಪ್ಪ. ಈ ಸೈಟ್ ನಮ್ದು, ನೀನ್ ಯಾರು? ನಾನು ವಾಚ್ಮ್ಯಾನ್. ಈ ಸೈಟ್ ನಮ್ ರೆಡ್ಡಿ ಸಾಹೇಬ್ರದು. ಹೇಯ್, ಯಾವನ ಅವ್ನು ರೆಡ್ಡಿ? ಎಲ್ಲ ಇದ್ದಾನ ಅವನು. ಇನ್ಯಾರು ಈ ಸೈಟ್ ಯಜಮಾನ್ರು? ಹೇಯ್, ಯಾರ ಅವನು? ಎಲ್ಲ ಇರ್ತಾನೆ, ನಂಗೇನ್ ಗೊತ್ತು. ಅವಾಗ ಹೋಗಿ ಬರ್ತಾರೆ, ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನನ್ ಮಗನೇ ಸರಿಯಾಗಿ ಹೇಳು, ಇಲ್ಲ ಅಂದ್ರೆ ಸಿದ್ದು. ಅವನನ್ ಬಿಡು, ಅವನು ಕೂಲಿ ಮಾಡೋನು, ಅವನಿಗೇನ್ ಗೊತ್ತು. ಸೇಟು, ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಈ ಸೈಟ್ ನಮ್ಗೆ ಕೊಡಿಸಿದ್ದು ರಾಜೇಂದ್ರ ಅಂತ, ಅವನ ಹತ್ರ ಹೋಗಿ ಮಾತಾಡೋಣ. ಸರ್, ಗ್ಯಾರಂಟಿ ಆಗಿ ಈ ಸೈಟ್ ನನಗೆ ಸಿಗುತ್ತೆ ತಾನೆ? ರೈ, ನಿಮ್ದು ಯಾವಾಗಲೂ ಅಪ್ಸಕ್ಕನದ ಮಾತೆ ಆಗೋಯ್ತು. ನಡೀರಿ, ಹೋಗ್ತಾ ದಾರಿಯಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ. ಸರಿ, ಬನ್ನಿ.